ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕವಿತಾಸ್ ಕಿಚನ್. ಇವತ್ತಿನ ರೆಸಿಪಿ ಪೈನಾಪಲ್ ಜ್ಯೂಸ್. ಇಲ್ಲಿ ವಿಶೇಷ ಏನು ಅಂದರೆ ಪೈನಾಪಲ್ನೇ ಉಪಯೋಗಿಸ್ಕೊಂಡು ಸರ್ವ್ ಮಾಡಿದ್ದೀನಿ. ಬನ್ನಿ, ಪೈನಾಪಲ್ ಜ್ಯೂಸ್ ಹೇಗೆ ಮಾಡಿದ್ದೀನಿ, ಅದನ್ನು ಯಾವ ಥರ ಉಪಯೋಗಿಸ್ಕೊಂಡು ಸರ್ವ್ ಮಾಡಿದ್ದೀನಿ ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ಚಿಕ್ಕದಾಗಿರೋ ಪೈನಾಪಲ್ನ ತೊಗೊಂಡಿದ್ದೀನಿ. ನಿಮಗೆ ದೊಡ್ಡದು ಸಿಕ್ಕರೆ ದೊಡ್ಡದು ತೊಗೋಬೋದು. ಆ ಮೇಲಿನ ಭಾಗ ಇರುತ್ತಲ್ಲ, ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಆ ಕ್ಯಾಪು ನಮಗೆ ಬೇಕಾಗುತ್ತೆ ಮುಂದೆ. ಅದನ್ನು ಎತ್ತಿಟ್ಕೋಬೇಕು. ಒಳಗಿನ ತಿರುಳನ್ನು ಇದೇ ಥರ ಕಟ್ ಮಾಡ್ಕೋಬೇಕು. ಯಾಕೆ ಅಂದರೆ ಈ ಪೈನಾಪಲ್ನೇ ಉಪಯೋಗಿಸ್ಕೊಂಡು ಸರ್ವ್ ಮಾಡಿರೋದ್ರಿಂದ ಇದೇ ಥರನೇ ಕಟ್ ಮಾಡ್ಕೋಬೇಕು. ಯಾಕೆಂದರೆ ಎಡ್ಜಸ್ ಎಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು, ಹುಷಾರಾಗಿ ಕಟ್ ಮಾಡ್ಕೋಬೇಕು. ಚಾಕು ತಾಗದಾಗೆ ನೋಡ್ಕೊಳ್ಳಿ, ಎಲ್ಲ ತಿರುಳನ್ನು ಇದೇ ಥರ ಬಿಡಿಸ್ಕೋಬೇಕು. ನೋಡಿ, ಈ ಥರ ಬರಬೇಕು. ತಿರುಳನ್ನು ಮಿಕ್ಸಿ ಜಾರ್ಗೆ ಹಾಕೋಬೇಕು. ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ, ಕಾಲು ಟೀಸ್ಪೂನಷ್ಟು ಏಲಕ್ಕಿ ಪುಡಿ, ಸ್ವಲ್ಪ ನೀರು ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು. ರುಬ್ಕೋಬೇಕು ನುಣ್ಣಗೆ. ಹಾಂ, ಇಲ್ಲಿ ನೋಡಿ ವಿಶೇಷ, ಆ ಪೈನಾಪಲ್ನ ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ, ಅದರೊಳಗೇ ಸೋಸ್ಕೋಬೇಕು. ನೋಡಿ, ಇಲ್ಲಿ ಝೀರೋ ವೇಸ್ಟೇಜ್ ಆಗಿದೆ. ಯಾವುದೇ ಥರದ ಪ್ಲಾಸ್ಟಿಕ್ ಕಪ್ಸ್ ಆಗಲಿ ಯೂಸ್ ಮಾಡಿಲ್ಲ. ಈ ಥರ ಮಾಡಿಕೊಡೋದ್ರಿಂದ ವೇಸ್ಟೇಜನ್ನು ಕಮ್ಮಿ ಮಾಡ್ಕೋಬೋದು. ನೋಡಿ, ರೆಡಿ ಆಯಿತು. ಐಸ್ ಕ್ಯೂಬ್ಸ್ನ ಹಾಕೋಬೋದು. ಕ್ಯಾಪನ್ನು ಎತ್ತಿಟ್ಟಿರ್ತೀವಲ್ಲ, ಅದನ್ನು ಮುಚ್ಚಿಬಿಟ್ಟೆ ಸರ್ವ್ ಮಾಡಬೇಕು. ಈ ಝೀರೋ ವೇಸ್ಟೇಜ್ ಪೈನಾಪಲ್ ಜ್ಯೂಸ್ ನಿಮ್ಗೆ ಇಷ್ಟ ಆಯಿತಾ? ಹಾಗಾದರೆ ಬನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನೂ ಮಾಡ್ಕೊಳ್ಳಿ.